ಅಧ್ಯಾತ್ಮ ಜಟಿಲಾಂತ ತೋರೋದು ಯಾಕಂದರೆ ನಿಜವಾಗಿ ಅದು ಜಟಿಲ ಅಲ್ಲ ಅದು ಬಹಳ ಸರಳ ಅದು ಜಟಿಲ ಅಂತ ತೋರೋದಕ್ಕೆ ಇರೋದು ಒಂದೇ ಕಾರಣ ಹೆಚ್ಚು ಪ್ರಯತ್ನಿಸಿದಷ್ಟು ಹೆಚ್ಚು ಹೆಪ್ಪುಗಟ್ತೀರಿ ಆದರೆ ಪ್ರಯತ್ನಿಸದೇ ಇದ್ರೆ ಏನೂ ಆಗಲ್ಲ ಇದು ನಿಮ್ಮಲ್ಲಿ ಬಂದರೆ ನಿಮ್ಮ ಧ್ಯಾನ ಪ್ರಗತಿ ಹೊಂದಿ ಬೇರೆ ಆಯಾಮಗಳಿಗೆ ತಲುಪುತ್ತೆ ಶೂನ್ಯ ಅಂದ್ರೆ ಬರಿದು ಶೂನ್ಯತೆ ನಿಮಗೆ ಬದುಕಲ್ಲಿ ಬೇಡದೇ ಇರೋ ಒಂದು ವಿಷಯ ಅಂದ್ರೆ ಶೂನ್ಯತೆ ನೀವೇಕೆ ಜೀವನದಲ್ಲಿ ಅಷ್ಟೊಂದು ಹೆಣಗಾಡ್ತಿದ್ದೀರಿ ಶಿಕ್ಷಣ ಕುಟುಂಬ ಕೆಲಸ ದುಡ್ಡು ಇವುಗಳನ್ನೆಲ್ಲ ಮಾಡಿಕೊಳ್ಳೋದು ಏಕಂದ್ರೆ ಬದುಕು ಖಾಲಿ ಖಾಲಿಯಾಗಿಲ್ಲ ಅಂತ ಹೇಗಾದರೂ ಖಚಿತಪಡಿಸಿಕೊಳ್ಳೋದಿಕ್ಕೆ ನೀವು ಪ್ರಯತ್ನಿಸ್ತಿರೋದು ಅಷ್ಟನ್ನೇ ಏನಾದರೂ ಸರಿ ಬದುಕು ಖಾಲಿಯಾಗಿರಬಾರದು ನಿಮಗೆ ತೊಂದರೆ ಇದ್ರೂ ಪರವಾಗಿಲ್ಲ ಖಾಲಿ ಇರಬಾರದು ಜನ ಅಷ್ಟು ನೋವನ್ನು ತಂದುಕೊಳ್ಳೋದು ಶೂನ್ಯತೆಯಿಂದ ತಪ್ಪಿಸಿಕೊಳ್ಳೋದಕ್ಕಷ್ಟೇ ಏಕೆಂದರೆ ಶೂನ್ಯತೆ ಅತಿ ದೊಡ್ಡ ವಿಷ ಅತಿದೊಡ್ಡ ವಿಷ ನಿಮಗೆ ಬದುಕು ಖಾಲಿಯಾಗಿರಬಾರದು ಆದರೆ ಪ್ರಜ್ಞಾಪೂರ್ವಕವಾಗಿ ನೀವು ಶೂನ್ಯವಾದರೆ ಅದೇ ಜೀವನದ ಅಮೃತ ಅದಕ್ಕೆ ಶೂನ್ಯ ಧ್ಯಾನ ಶೂನ್ಯ ಅಂದರೆ ನಿಮ್ಮನ್ನು ಹೊರಗಿಡೋದು ನಿಮ್ಮದೇ ಬದುಕಿಂದ ನಿಮ್ಮನ್ನು ಹೊರಗಿಡೋ ಕಲೆಯನ್ನು ನೀವು ಕರಗತ ಮಾಡಿಕೊಂಡ್ರೆ ಹದಿನೈದು ನಿಮಿಷದ ಶೂನ್ಯವೇ ಜ್ಞಾನೋದಯ ಉಂಟುಮಾಡಬಲ್ಲದು ಆದರೆ ತಮ್ಮನ್ನೇ ಹೊರಗಿಡಬಲ್ಲಂತಹ ಮನುಷ್ಯರು ವಿರಳ ಅದು ಸಾಧ್ಯವಾಗೋದು ನಿಮ್ಮಲ್ಲಿ ಒಂದು ಆಳವಾದ ಸಮರ್ಪಣಾ ಭಾವ ಇದ್ದಾಗ ಮಾತ್ರ ಆತ್ಮಶರಣಾಗತಿಯತ್ತ ಸಾಗದೇ ಇದ್ರೆ ಅದು ಅಸಾಧ್ಯ ಅಲ್ಲ ಆದರೆ ವಿರಳ ಅದು ಆದರೂ ಸಾಧ್ಯ ಆದರೆ ಜನರು ಧ್ಯಾನವನ್ನು ಚೆನ್ನಾಗಿ ಬದುಕೋ ಉಪಾಯವಾಗಿ ಬಳಸ್ತಿದ್ರೆ ನಿಮ್ಮನ್ನು ಹೊರಗಿಡೋ ಪ್ರಶ್ನೆ ಹೇಳಲ್ಲ ಅಲ್ವಾ ಅದು ನಿಮ್ಮ ಬಗ್ಗೆ ಆಗಿಬಿಡುತ್ತೆ ನಿಮ್ಮ ಒಳಿತಿಗಾಗಿ ಧ್ಯಾನ ಮಾಡ್ತಿದ್ದೀರಿ ಅದೇ ಅಡ್ಡ ಬರುತ್ತೆ ಆದರೆ ನಾನು ಜನರಿಗೆ ಸುಮ್ಮನೆ ಧ್ಯಾನ ಮಾಡಿ ನಿಮ್ಮ ಒಳಿತಿನ ಬಗ್ಗೆ ಯೋಚಿಸಬೇಡಿ ಅಂತಂದ್ರೆ ಹೆಚ್ಚಿನವರು ಧ್ಯಾನ ಮಾಡಲ್ಲ ಅದಕ್ಕೆ ನಾವು ಒಳಿತು ಲಾಭದ ಬಗ್ಗೆ ಎಲ್ಲ ಮಾತಾಡ್ತೀವಿ ಅದೇ ಧ್ಯಾನದ ಉದ್ದೇಶವನ್ನು ಸೋಲಿಸುತ್ತೆ ಅಧ್ಯಾತ್ಮ ಜಟಿಲ ಅಂತ ತೋರೋದು ಯಾಕಂದ್ರೆ ಅದು ನಿಜವಾಗಿ ಜಟಿಲ ಅಲ್ಲ ಅದು ಬಹಳ ಸರಳ ಅದು ಅಂತ ತೋರೋದಕ್ಕೆ ಇರೋದು ಒಂದೇ ಕಾರಣ ಬಿಕಾಸ್ ಇಟ್ಸ್ ಅದು ನಿಮ್ಮನ್ನೇ ಅಳಿಸಿ ಹಾಕೋ ಪ್ರಕ್ರಿಯೆ ತಮ್ಮನ್ನೇ ವಿಲೀನವಾಗಿಸೋದಿಕ್ಕೆ ತಯಾರಿ ಇರಬೇಕು ನಿಮ್ಮನ್ನೇ ಹೇಗೆ ವಿಲೀನವಾಗಿಸ್ತೀರಿ ನನ್ನನ್ನು ನಾನು ವಿಲೀನವಾಗಿಸ್ತೀನಿ ಅಂದರೆ ನೀವು ಬೇರೆಯವರಿಗಿಂತಲೂ ಹೆಚ್ಚು ಹೆಪ್ಪುಗಡ್ತೀರಿ ನಾನು ಹೇಳೋದು ಅರ್ಥ ಆಗ್ತಿದ್ಯಾ ಹೆಚ್ಚು ಪ್ರಯತ್ನಿಸಿದಷ್ಟು ಹೆಚ್ಚು ಹೆಪ್ಪುಗಟ್ತೀರಿ ಅದರ ಪ್ರಯತ್ನಿಸದೇ ಇದ್ರೆ ಏನೂ ಆಗಲ್ಲ ಆ ಒಂದು ಕೌಶಲ ನ್ಯಾಕ್ ತಂದ್ಕೊಳ್ಬೇಕು ಪ್ರಯತ್ನ ಹಾಕಬೇಕು ಆದರೆ ಏನಾಗುತ್ತೆ ಅಂತ ಯೋಚಿಸಬಾರ್ದು ಧ್ಯಾನದ ಸಂಪೂರ್ಣ ತಿರುಳು ಇರೋದು ಇದರಲ್ಲೇ ಏನೇ ಆದರೂ ಪರವಾಗಿಲ್ಲ ಅನ್ನೋದು ನಿಮ್ಮೊಳಗೆ ಬಂದರೆ ನಂತರ ನಿಧಾನವಾಗಿ ನೀವು ಅದರಿಂದ ಹೊರಗುಳಿತೀರಿ ಪ್ರಯತ್ನದಿಂದ ಹೊರಗುಳಿಯೋದಿಕ್ಕಾಗಲ್ಲ ಆದರೆ ಅದು ಉಂಟು ಮಾಡೋ ಫಲದಿಂದ ಹೊರಗುಳಿಬಹುದು ಅಲ್ವಾ ಇದನ್ನ ನೀವು ತೆಗೆದುಬಿಟ್ರೆ ನಿಮಗೇನೂ ಆಗೋದು ಬೇಕಿಲ್ಲ ಏನೂ ಲಾಭ ಬೇಡ ಅದು ಹಿಂಸೆ ಆದರೂ ಪ್ರತಿದಿನ ಕೂರ್ತೀರಿ ಇದು ನಿಮ್ಮಲ್ಲಿ ಬಂದರೆ ನಿಮ್ಮ ಧ್ಯಾನ ಪ್ರಗತಿ ಹೊಂದಿ ಬೇರೆ ಆಯಾಮಗಳಿಗೆ ತಲುಪುತ್ತೆ ಆದರೆ ಜನರು ಧ್ಯಾನದಲ್ಲಿ ಲೆಕ್ಕ ಹಾಕ್ತಾರೆ ಸಾಕಷ್ಟು ಆಗ್ತಿದ್ಯಾ ಇಲ್ವಾ ಅಂತ ಅದೇ ಒಂದು ಮಿತಿ ಆದರೆ ಪ್ರಯೋಜನ ತೋರಿಸದೆ ಜನರಿಗೆ ಪ್ರೇರಣೆ ಕೊಡಕ್ಕಾಗಲ್ಲ ಏನೂ ಸಿಗಲ್ಲ ಸುಮ್ಮನೆ ಧ್ಯಾನ ಮಾಡಿ ಅಂದರೆ ಯಾರೂ ಧ್ಯಾನ ಮಾಡಲ್ಲ ಹೀಗಾಗಿ ಧ್ಯಾನ ಅನ್ನೋದು ಮಿತಿಗೊಳಿಸಲ್ಪಟ್ಟಿದೆ